श्री गुरुभ्यो नमः। हरि ओम। ಜನನದಿಂದ ಮರಣದವರೆಗೂ ನವಗ್ರಹಗಳ ನಂಟು ನಮ್ಮ ಜೊತೆಗಿನ ಅಂಟು, ಬಿಡಿಸಲಾರದ ಬಂಧನ ಅದು. ಆ ಸಂಬಂಧವೂ ಹಾಗೇ ಇರ್ತದೆ. ಗರ್ಭಧರಿಸಿದ ನವಮಾಸಕ್ಕಿದೆ ನವಗ್ರಹಗಳ ನಂಟು. ವಿಶೇಷ ಸಂಚಿಕೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡುವ ಮೂಲಕ ನವಗ್ರಹಗಳು ನಮ್ಮ ಜೊತೆ ನಾವು ಇರುವವರೆಗೂ ಪ್ರತಿ ಕ್ಷಣ ನಮ್ಮ ಮೇಲೆ ಕೃಪೆಯನ್ನು ಹೇಗೆ ಮಾಡುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ, ಗ್ರಹಗಳ ಸ್ಥಿತಿ ಮತ್ತು ತಾಯಿಯ ಜಾತಕ ಗರ್ಭದ ಬೆಳವಣಿಗೆಯ ಹಂತವನ್ನು ನಿರ್ಧರಿಸುತ್ತದೆ. ಪ್ರತಿ ಗ್ರಹಗಳು ತಿಂಗಳಿಗೊಂದರಂತೆ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ. ಭ್ರೂಣದ ಬೆಳವಣಿಗೆಯ ಪ್ರತಿ ಹಂತಕ್ಕೂ ಕಾರಣವಾಗುವ ಗ್ರಹಗಳ ಬಗ್ಗೆ ನಾವು ತಿಳಿದುಕೊಂಡರೆ ಒಳಿತು. ನವಮಾಸದಲ್ಲಿ ನವಗ್ರಹಗಳ ಪಾತ್ರವೇನೆಂದು ಬನ್ನಿ ಸಮಗ್ರವಾಗಿ ತಿಳಿದುಕೊಳ್ಳೋಣ. ಗರ್ಭಧರಿಸಿದ ನವಮಾಸ ಸಂಭ್ರಮ, ಕುತೂಹಲ, ಗಾಬರಿ, ಹೀಗೆ ಹಲವಾರು ಮನಸ್ಥಿತಿಯಿಂದ ಸಾಗುತ್ತದೆ. ಪ್ರತಿ ತಿಂಗಳಿಗೂ ಬದಲಾಗುವ ಮನಸ್ಥಿತಿ, ಆರೋಗ್ಯ, ದೈಹಿಕ ಪ್ರಕೃತಿ ಇವೆಲ್ಲಕ್ಕೂ ಹೊಂದಿಕೊಳ್ಳುತ್ತಾ 9 ತಿಂಗಳು ಕಳೆದು ಹೊಸ ಜೀವದ ಸೃಷ್ಟಿಗೆ ಸಾಕ್ಷಿಯಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗರ್ಭಧರಿಸಿದ 9 ತಿಂಗಳು ನವಗ್ರಹಗಳ ಅಧೀನದಲ್ಲಿರುತ್ತವೆ. ಪತಿ ಪತ್ನಿ ಕೂಡುವುದರಿಂದ ಪ್ರಾರಂಭಿಸಿ ಗರ್ಭದ ಜನನದವರೆಗೂ ನವಗ್ರಹಗಳು ಒಂದೊಂದಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ. ಮಗು ತಾಯಿಯ ಗರ್ಭದಲ್ಲಿರುವುದು 9 ತಿಂಗಳು ಮತ್ತು 9 ದಿನ ಎಂಬ ಮಾತಿದೆ. ಗರ್ಭಧರಿಸಿದ ದಿನದಿಂದ ಪ್ರತಿ ತಿಂಗಳ ಭ್ರೂಣದ ಬೆಳವಣಿಗೆ, ತಾಯಿಯ ಆರೋಗ್ಯ, ಮನಸ್ಥಿತಿ ಎಲ್ಲವೂ ನವಗ್ರಹಗಳ ಅಧೀನದಲ್ಲಿರುತ್ತದೆ. ಈ 9 ತಿಂಗಳು ಹಾಗೂ 9 ದಿನಗಳವರೆಗೂ ಗ್ರಹಗಳು ಗರ್ಭಿಣಿ ಮತ್ತು ಭ್ರೂಣದ ಬೆಳವಣಿಗೆಗೆ ಹೇಗೆ ಸಹಾಯಕವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಇವತ್ತು ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಬನ್ನಿ, ಮೊದಲು ತಿಂಗಳು ಶುಕ್ರ. ಗರ್ಭಧಾರಣೆ ಮತ್ತು ಮೊದಲು ತಿಂಗಳು ಶುಕ್ರನ ಪ್ರಭಾವದಲ್ಲಿರುತ್ತದೆ. ನೀರು ಶುಕ್ರನ ಅಂಶ, ಹಾಗಾಗಿ ಪತಿ ಪತ್ನಿಯ ಕೂಡುವಿಕೆಯಿಂದ ಉತ್ಪತ್ತಿಯಾಗುವ ದ್ರವದಿಂದ ಪ್ರಾರಂಭಿಸಿ ಮೊಟ್ಟೆಯ ರೂಪ ಪಡೆಯುವ ಕ್ರಿಯೆಯು ಶುಕ್ರಗ್ರಹದ ಅಧೀನದಲ್ಲಿರುತ್ತದೆ. ಎರಡನೇ ತಿಂಗಳು ಮಂಗಳ. ಎರಡನೇ ತಿಂಗಳನ್ನು ಆಳುವ ಮಂಗಳ ಗ್ರಹವು ಬೆಂಕಿಯ ಅಂಶವಾಗಿದೆ. ಇದು ಮೊಟ್ಟೆಯ ರೂಪವನ್ನು ಮೃದುಗೊಳಿಸಿ ಮಾಂಸದ ಮುದ್ದೆಯನ್ನಾಗಿಸುತ್ತದೆ. ಮಂಗಳ ಗ್ರಹದ ಪ್ರಭಾವದಿಂದ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ, ಅಂದರೆ ಪಿತ್ತ ಪ್ರಕೃತಿ ಹೆಚ್ಚಾಗುತ್ತದೆ. ಇದರಿಂದ ಬೆಳಗಿನ ಹೊತ್ತು ವಾಂತಿಯಾಗುವುದು, ಸುಸ್ತಾಗುವುದು, ವೀಕ್ನೆಸ್ ಆಗುವುದು ಇದೆಲ್ಲ ನಡೆಯುತ್ತದೆ. ಮೂರನೇ ತಿಂಗಳು ಗುರು. ಗರ್ಭಧರಿಸಿದ 3ನೇ ತಿಂಗಳು ಗುರುಗ್ರಹದ ಅಧೀನದಲ್ಲಿರುತ್ತದೆ. ಭ್ರೂಣದ ಲಿಂಗವು ಈ ತಿಂಗಳಿನಲ್ಲಿ ತಿಳಿಯುತ್ತದೆ. ಗುರುವಿನಿಂದ ಗುಪ್ತಾಂಗ, ಸಂತಾನೋತ್ಪತ್ತಿ ಅಂಗಗಳು ರೂಪುಗೊಂಡು ಭ್ರೂಣದ ಬೆಳವಣಿಗೆಯಾಗುವುದರ ಮೂಲಕ ಆಕಾರವನ್ನು ಪಡೆಯುತ್ತದೆ. ಮಂಗಳನ ಪ್ರಭಾವವನ್ನು ಕಡಿಮೆ ಮಾಡಿ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆಯನ್ನು ತರುವುದರೊಂದಿಗೆ ಸಂತೋಷವನ್ನು ನೀಡುತ್ತಾನೆ
ಗುರುಗ್ರಹ. ನಾಲ್ಕನೇ ಮಾಸದಲ್ಲಿ ಸೂರ್ಯನ ಆಧಿಪತ್ಯ. ನಾಲ್ಕನೇ ತಿಂಗಳು ಸೂರ್ಯಗ್ರಹದ ಅಧೀನದಲ್ಲಿರುತ್ತದೆ. ಸೂರ್ಯನ ಬಿಸಿಲು ಮೂಳೆಗಳನ್ನು ಗಟ್ಟಿಗೊಳಿಸುತ್ತದೆ ಎಂದು ವಿಜ್ಞಾನವು ಸಹ ಹೇಳುತ್ತದೆ. ಈ ತಿಂಗಳಿನಲ್ಲಿ ಸೂರ್ಯಗ್ರಹದ ಸಹಾಯದಿಂದ ಮೂಳೆಗಳು ಬೆಳವಣಿಗೆಯಾಗುತ್ತದೆ. ಐದನೇ ಮಾಸದಲ್ಲಿ ಚಂದ್ರ. ಐದನೇ ತಿಂಗಳು ಚಂದ್ರಗ್ರಹದ ಸುಪರ್ಧಿಯಲ್ಲಿರುತ್ತದೆ ಮತ್ತು ಚಂದ್ರನ ಅಂಶವಾದ ನೀರು ಸಹಾಯಕವಾಗಿರುತ್ತದೆ. ಈ ತಿಂಗಳಿನಲ್ಲಿ ನರಗಳ ಬೆಳವಣಿಗೆ, ರಕ್ತನಾಳಗಳು, ಅಪಧಮನಿಗಳು ಮತ್ತು ರಕ್ತ ಹರಿಯುವಿಕೆಯು ಕಾರ್ಯ ಚಂದ್ರಗ್ರಹದ ಅವಧಿಯಲ್ಲಿ ಬೆಳವಣಿಗೆಗೆ ಹೊಂದುತ್ತದೆ. ಆರನೇ ತಿಂಗಳಿನಲ್ಲಿ ಶನಿ. ಸೂರ್ಯನ ಮಗ ಶನಿ ಕಾರ್ಯ ಆರನೇ ತಿಂಗಳಿನಲ್ಲಿ ಇರುತ್ತದೆ. ಈ ತಿಂಗಳಿನಲ್ಲಿ ಗರ್ಭದಲ್ಲಿ ಶಿಶುವಿನ ಕೂದಲು, ಬಣ್ಣ ಮತ್ತು ದೇಹದ ರಚನೆಯಾಗುತ್ತದೆ. ಏಳನೇ ತಿಂಗಳಿನಲ್ಲಿ ಬುಧ. ಏಳನೇ ತಿಂಗಳನ್ನು ಬುಧಗ್ರಹ ಆಳುತ್ತದೆ. ಈ ತಿಂಗಳಿನಲ್ಲಿ ಮೆದಳು, ಬುದ್ಧಿಯ ಶಕ್ತಿ ಬೆಳವಣಿಗೆಯಾಗುತ್ತದೆ. ಬುಧನಿಂದ ಬುದ್ಧಿಶಕ್ತಿ ಮತ್ತು ಅರಿವಿನ ಗುಣ ಬರುತ್ತದೆ. ತಂದೆ ಮತ್ತು ತಾಯಿ ಏಳನೇ ತಿಂಗಳಿನಲ್ಲಿ ಧ್ಯಾನ ಮತ್ತು ಇಂದ್ರಿಯ ನಿಗ್ರಹಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಭ್ಯಸಿಸಬೇಕೆಂದು ನಮ್ಮ ಪ್ರಾಚೀನರು ತಿಳಿಸಿದ್ದಾರೆ. ಈ ತಿಂಗಳಿನಲ್ಲಿ ಗರ್ಭದಲ್ಲಿರುವ ಶಿಶುವು ಹೆಚ್ಚು ಜಾಗೃತವಾಗಿರುವ ಕಾರಣ ತಾಯಿಯು ಯಾವಾಗಲೂ ಸಂತೋಷವಾಗಿರಬೇಕು, ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು, ಹೆಚ್ಚು ಹೆಚ್ಚು ಖುಷಿಯಾಗಿರಲು ಪ್ರಯತ್ನಿಸುವುದರಿಂದ ಮಗುವಿನ ಮೇಲೆ ಉತ್ತಮ ಪರಿಣಾಮ ಆಗುತ್ತದೆ. ಈ ಸಂದರ್ಭದಲ್ಲಿ ಗರ್ಭದಲ್ಲಿ ಶಿಶುವು ಎಷ್ಟು ಜಾಗೃತವಾಗಿರುತ್ತದೆ ಎನ್ನುವುದಕ್ಕೆ ಮಹಾಭಾರತ ಹೇಳುವಂತೆ ಸುಭದ್ರೆಯ ಗರ್ಭದಲ್ಲಿದ್ದ ಅಭಿಮನ್ಯುವಿನ ಕಥೆಯೇ ಸಾಕ್ಷಿ. ಸೂಕ್ಷ್ಮ ಮಾಸ ಎಂಟು. ತಾಯಿಯ ಜಾತಕದಲ್ಲಿನ ಗ್ರಹಗಳ ಆಧಿಪತ್ಯದಲ್ಲಿ ಎಂಟನೇ ತಿಂಗಳು ಇರುತ್ತದೆ. ಈ ತಿಂಗಳು ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಯಾವುದೇ ಗ್ರಹವಾಗಿರಬಹುದು, ಪ್ರತಿ ಎರಡು ತಾಸಿಗೊಮ್ಮೆ ಅದರ ಸ್ಥಿತಿಯಲ್ಲಿ ಬದಲಾವಣೆ ಬರುವ ಸಾಧ್ಯತೆ ಇರುತ್ತದೆ. ಗ್ರಹಗಳ ಸ್ಥಿತಿ ಕಠಿಣವಾಗಿದ್ದರೆ ಈ ತಿಂಗಳಿನಲ್ಲಿ ಮಗು ಜನನವಾಗುವ ಸಾಧ್ಯತೆ ಇರುತ್ತದೆ ಅಥವಾ ಇನ್ನಿತರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಎಂಟನೇ ತಿಂಗಳಿನಲ್ಲಿ ಹೆಚ್ಚು ಸೂಕ್ಷ್ಮವಾಗಿ ಇರಬೇಕೆಂದು ಹೇಳುತ್ತಾರೆ ಪೂರ್ವಜನರು ಮತ್ತು ಜ್ಯೋತಿಷ್ಯ ಶಾಸ್ತ್ರ. ಒಂಬತ್ತನೇ ಮಾಸದಲ್ಲಿ ಚಂದ್ರ. ಈ ತಿಂಗಳಿನಲ್ಲಿ ಚಂದ್ರನ ಆಧಿಪತ್ಯವಿರುತ್ತದೆ. ಮಗು ತಾಯಿಯ ಗರ್ಭದಿಂದ ಸುಲಭವಾಗಿ ಹೊರಬರಲು ಸಹಾಯ ಮಾಡುತ್ತದೆ ಚಂದ್ರಗ್ರಹ. ಹೊಟ್ಟೆಯಲ್ಲಿ ಸರಿಯಾದ ಕ್ರಮದಲ್ಲಿ ಕೂರುವಂತೆ ಮಾಡುವುದು ಸಹ ಚಂದ್ರನ ಕಾರ್ಯ ಹಾಗೂ ಕರ್ತವ್ಯ. ನವಮಾಸ ಮುಗಿದ ಮೇಲೆ ಉಳಿದ ಒಂಬತ್ತು ದಿನಕ್ಕೆ ಸೂರ್ಯ. ಉಳಿದ ಒಂಬತ್ತು ದಿನವನ್ನು ಸೂರ್ಯ ನೋಡಿಕೊಳ್ಳುತ್ತಾನೆ. ಸೂರ್ಯ ದೇಹದಲ್ಲಿ ಶಾಖವನ್ನು ಉತ್ಪತ್ತಿ ಮಾಡುವುದರಿಂದ ನಿಧಾನವಾಗಿ ಶಿಶುವು ತಾಯಿಯ ಗರ್ಭದಿಂದ ಹೊರಬರಲು ಅನುಕೂಲವಾಗುತ್ತದೆ. ನವಮಾಸ ನವ ದಿವಸ. ನವಗ್ರಹಗಳ ಪ್ರಭಾವ, ಪರಿಣಾಮ ನಮ್ಮ ಜನನದ ಮೇಲೆ ಹೇಗೆ ಆಗುತ್ತದೆ ನೋಡಿ. ಇದನ್ನು ಎಷ್ಟೋ ವರ್ಷಗಳ ಮೊದಲೇ ನಮ್ಮ ಋಷಿಗಳು ಸಮಸ್ತವಾಗಿ ವಿವರವಾಗಿ ಇದನ್ನು ಬರೆದಿದ್ದಾರೆ. ಹಾಗಾಗಿ ಆ ಋಷಿಗಳಿಗೆ ಒಂದು ನಮನವನ್ನು ಸಲ್ಲಿಸಿ ಬರುವ ದಿನಗಳಲ್ಲಿ ಹುಟ್ಟುವಂಥ ಎಲ್ಲ ಮಕ್ಕಳಿಗೂ ದೀರ್ಘಾಯುಷ್ಯವನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತೇವೆ. ಹರಿಯೋಣ.